ಮಡಿಕೇರಿ ನಗರಸಭೆಯ ಈ ಅಸಡ್ಡೆಗೆ ಇಡೀ ಮಡಿಕೇರಿ ಜನತೆಯಲ್ಲದೆ ಪರ ಊರಿನವರು ಅಸಹ್ಯ ಪಟ್ಟುಕೊಳ್ಳುವಂತಾಗಿದೆ. ಕಲಸು ಮೇಲೋಗರವಾಗಿರುವ ಮಡಿಕೇರಿ ನಗರದ ಟ್ರಾಫಿಕ್ ಸಮಸ್ಯೆಗೆ ಇದೀಗ ನಗರಸಭೆಯು ತನ್ನ ಕಿರುಕಾಣಿಕೆ ನೀಡಿದಂತಿದೆ. ಅಂದದ ಮಡಿಕೇರಿಗೆ ಕಲಶಪ್ರಾಯವಾಗಿದ್ದ ಜನರಲ್ ತಿಮ್ಮಯ್ಯ ಪ್ರತಿಮೆ ಮರು ಪ್ರತಿಷ್ಠಾಪನೆ ನೆನೆಗುದ್ದಿಗೆ ಬಿದ್ದಿರುವುದರ ಹಿಂದೆ ನಗರಸಭೆಯ ಅನಾದರ ನಿಷ್ಕಾಳಜಿ ಎದ್ದು ಕಾಣುತ್ತಿದೆ. 1957 1967ರವರೆಗೆ ಚೀಫ್ ಆರ್ಮಿ ಸ್ಟಾಫ್ ಸ್ಥಾನದಲ್ಲಿದ್ದ ಭಾರತದ ಹೆಮ್ಮೆಯ ಸೇನಾನಿ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಪ್ರತಿಮೆಯನ್ನು ಮಡಿಕೇರಿಯ ಹೃದಯ ಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು 1973ರ ಏಪ್ರಿಲ್ 21ರ ಈ ಗೌರವಪೂರ್ಣ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. ಮಾಜಿ ಸಚಿವ ಎಂಸಿ ನಾಣಯ್ಯ ಕೂಡ ಹಾಜರಿದ್ದರು. 50 ವರ್ಷಗಳಿಂದಲೂ ಮಂಜಿನ ನಗರಿಗೆ ಕಲಶಪ್ರಾಯವಾಗಿ ಜಿಲ್ಲೆಯ ಸೈನ್ಯ ಪರಂಪರೆಯನ್ನು ಎತ್ತಿ ಹಿಡಿಯುವಂತೆ ಎದ್ದು ನಿಂತಿದ್ದ ವೀರ ಸೇನಾನಿಯ ಈ ಪ್ರತಿಮೆ ಕಳೆದ ಆಗಸ್ಟ್ 21ರಂದು ಅವಘಡಕ್ಕೆ ಸಿಲುಕಿ ಹಾನಿಗೊಳಗಾಗಿತ್ತು. ನಿಯಂತ್ರಣ ತಪ್ಪಿದ ಸರ್ಕಾರಿ ಬಸ್ ಒಂದು ಪ್ರತಿಮೆಯನ್ನು ಧರಾಶಾಯಿ ಮಾಡಿತ್ತು. ಘಟನೆ ನಡೆದು ಕೆಲವೇ ದಿನಗಳಲ್ಲಿ ಹಾನಿಯಾದ ಪ್ರತಿಮೆಯನ್ನು ಮೈಸೂರಿಗೆ ಕೊಂಡೊಯ್ದ ಕೊಡವ ಸಮಾಜದ ಪ್ರತಿನಿಧಿಗಳು ಅದರ ದುರಸ್ತಿಗೆ ಕ್ರಮ ಕೈಗೊಂಡರು. ಇತ್ತ ಪ್ರತಿಮೆಯ ಮರು ಪ್ರತಿಷ್ಠಾಪನೆಯ ಹೊಣೆಯನ್ನು ನಗರಸಭೆಗೆ ವಹಿಸಲಾಯಿತು. ಪ್ರತಿಮೆ ಭಗ್ನವಾಗಿ ಡಿಸೆಂಬರ್ 21ಕ್ಕೆ ಬರ್ತಿ 4 ತಿಂಗಳು ಕಳೆದಿದೆ. ಮರು ಪ್ರತಿಷ್ಠಾಪನೆ ಕಾಮಗಾರಿ ಮಾತ್ರ ಆಮೆ ನಡಿಗೆಗಿಂತಲೂ ನಿಧಾನವಾಗುತ್ತಿದೆ. ಇನ್ನೊಂದರ್ಥದಲ್ಲಿ ಹೇಳಬೇಕೆಂದರೆ ಆರಂಭವಾಗಿದ್ದ ಕಾಮಗಾರಿಯೇ ಸ್ಥಗಿತವಾಗಿದೆ. ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ನಗರಸಭೆಯ ಈ ಅಸಡ್ಡೆಯನ್ನು ಕಟು ಮಾತುಗಳಿಂದ ಖಂಡಿಸಿದ್ದಾರೆ. ಜನತಿಮ್ಮಯ್ಯನವರು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯನ್ನು ಗಳಿಸಿದವರು. ಕೊಡಗಿ ಒಂದು ಕೀರ್ತಿ ಅಂತಂದಂಥ ಜನರ ಕಾರ್ಯಪರಿಬಹುದು, ಜನತಿಮ್ಮಯ್ಯ ಇರ್ಬೋದು, ನಮ್ಮ ಕೊಡಗಿಗೆ ಒಂದು ಕೀರ್ತಿ ತಂದುಕೊಂಡಂಥ ವ್ಯಕ್ತಿ. ಆ್ಯಕ್ಸಿಡೆಂಟ್ ಅಂದರೆ ಆ್ಯಕ್ಸಿಡೆಂಟ್ ಬಿಡಿ, ಮಾಡೋದು ಬೇಕು ಅಂತ ಮಾಡೋದು ಅನವಶ್ಯ. ಏನೋ ಒಂದು ಆ ಸಂದರ್ಭದಲ್ಲಿ KSRT ಬಸ್ ಅವರು ಆ ಸ್ಟ್ಯಾಚ್ಯೂವನ್ನು ಆಗಸ್ಟ್ 21ರಂದು ಬೆಳಗಿನ ಜಾವದಲ್ಲಿ ಅದನ್ನು ಹಾನಿಗೊಳಿಸಿದ್ದಾರೆ. ಆ ಸಮಯದಲ್ಲಿ ಜನಪ್ರತಿನಿಧಿಗಳು, ಎಲ್ಲ ಸಾರ್ವಜನಿಕರು, ಜಿಲ್ಲಾಡಳಿತ ಎಲ್ಲರೂ ಸೇರಿ ಅದನ್ನು ತುರ್ತಾಗಿ ಅದನ್ನೆಲ್ಲ ಅದು ಎಲ್ಲಿ ಇತ್ತು ಅದೇ ಜಾಗದಲ್ಲಿ ನಿಲ್ಲಿಸಬೇಕು ಅಂತಿರುವಂಥ ಒಂದು ತೀರ್ಮಾನಕ್ಕೆ ಬಂದಾಗ ನಗರಸಭೆ ಇದನ್ನು ಪೂರ್ಣ ಜವಾಬ್ದಾರಿಕೆಯನ್ನು ಹೊತ್ತುಕೊಂಡು ಆ ಕೆಲಸವನ್ನು ಮಾಡಬೇಕು ಅಂತಿರುವಂಥ ತೀರ್ಮಾನಕ್ಕೆ ಆ ಸಭೆ ಕರೆದಾಗಿ ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆ ರಾಷ್ಟ್ರೀಯ ಹೆದ್ದಾರಿಯವರು ಅವರು ಸಹ ಬಂದು ಅದಕ್ಕೆ ಸರಿಯಾದ ಜಾಗವನ್ನು ಗುರುತಿಸಿ ಸಹ ಕೊಟ್ಟಾದರೂ ಸಹ ನಗರಸಭೆಯವರು ಒಂದು ನಿರ್ಲಕ್ಷ್ಯ ಭಾವನೆಯನ್ನು ತೋರ್ತಿದ್ದಾರೆ ಅಂತ ಹೇಳಿದ್ರೆ ಬಹಳ ಒಂದು ದುರದೃಷ್ಟಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿಮೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಮೈಸೂರಿಗೆ ಕೊಡವ ಸಮಾಜದ ಪ್ರತಿನಿಧಿಗಳು ಆಗಿಂದಾಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 2 ತಿಂಗಳ ಹಿಂದೆಯೇ ಪ್ರತಿಮೆ ದುರಸ್ತಿಗೊಂಡು ಮರು ಪ್ರತಿಷ್ಠಾಪನೆಗೆ ಸಿದ್ಧವಾಗಿದೆ. ಆದರೆ ಅದನ್ನು ನಿಲ್ಲಿಸಬೇಕಾಗಿರುವ ಅಡಿಪಾಯ ಕಾಮಗಾರಿ ಮಾತ್ರ 4 ತಿಂಗಳಾದರೂ ಮುಗಿದಿಲ್ಲ. ನಗರಸಭೆಯು KRIDCLಗೆ ಈ ಕಾಮಗಾರಿಯ ಗುತ್ತಿಗೆ ವಹಿಸಿದೆ. ಕಳೆದ ಗುರುವಾರ ನಡೆದ ನಗರಸಭಾ ಕಲಾಪದಲ್ಲೂ ಸದಸ್ಯರು ಕಾಮಗಾರಿಯ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ದರು. ಇನ್ನು 10 ದಿನಗಳಲ್ಲಿ ಮುಗಿಯುತ್ತದೆ ಎಂದು ಅಧ್ಯಕ್ಷರು ಉತ್ತರಿಸಿದರು. ಕಾಮಗಾರಿ ಮುಂದುವರಿಯುವ ಯಾವುದೇ ಲಕ್ಷಣಗಳು ಗೋಚರವಾಗುತ್ತಿಲ್ಲ. ಇಂತಹ ಮಹತ್ವದ ಕೆಲಸವನ್ನು ಒಪ್ಪಿಕೊಂಡು ಕಣ್ಮುಚ್ಚಿ ಕುಳಿತ ನಗರಸಭೆ ಜನರ ಕೆಲಸಕ್ಕೆ ಯಾವ ರೀತಿ ಸ್ಪಂದನೆ ನೀಡಬಹುದು ಎಂಬುದೇ ಸಾರ್ವಜನಿಕರ ಪ್ರಶ್ನೆ. ಅಂದು ಪ್ರತಿಮೆ ನಿರ್ಮಾಣ ಮಾಡಿದ್ದು ದೂರದ ಮುಂಬೈನಲ್ಲಿ. ವೀರ ಸೇನಾನಿಯ ಪ್ರತಿಮೆ ನಿರ್ಮಾಣಕ್ಕಾಗಿ ಅತ್ಯಂತ ಪರಿಶ್ರಮ ವಹಿಸಿದ್ದ ಅಂದಿನ ಹಿರಿಯರ ಪ್ರಾಮಾಣಿಕತೆ ಮತ್ತು ದೇಶಪ್ರೇಮಕ್ಕೆ ಇದೀಗ ನಗರಸಭೆಯೇ ಕಳಂಕ ತರುತ್ತಿದೆ ಎಂಬುದು ಸಾರ್ವಜನಿಕರ ಆಕ್ರೋಶ. ಇಂಥ ಒಂದು ಸ್ಟ್ಯಾಚ್ಯೂ ಏನನ್ನ ಮಾಡಲಿಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ತೋಡುವರು, ಜನರ ಕಷ್ಟವನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೆ ಒಂದು ಹೇಳಿಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿ ಏನಾಗಿದೆ ಯಾಕೆಂದರೆ ನಾನು ಪುರಸಭೆಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದವನು. ಜನರ ಕಷ್ಟ ಸುಖ ಹೇಗಿದೆ, ಅವರಿಗೆ ಹೇಗಾಗಿ ಸ್ಪಂದಿಸಬೇಕು ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಇರಬೇಕು. ಅಂದರೆ ಜಿಲ್ಲಾಡಳಿತ ಸಹ ಇದಕ್ಕೆ ಪೂರ್ಣ ಸಹಕಾರ ಕೊಡ್ತಾ ಇದ್ದರೂ ಸಹ ಈ ನಗರಸಭೆಯವರು ಯಾಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗೆ MC ನಾಣೇನವರು ಇದನ್ನು ಸ್ಥಾಪನೆ ಮಾಡಿದವರು 50 ವರ್ಷದ ಹಿಂದೆ. ಈ ಇದನ್ನು ಮಾಡುವಾಗ ಭಾಳಷ್ಟು ಕಷ್ಟಪಟ್ಟು ಅವರು ಆ ಸ್ಟ್ಯಾಚ್ಯೂವನ್ನು ನಿಲ್ಲಿಸಿದ್ದಾರೆ. ಈಗ ಅವರಿಗೆ ಸಹ ಭಾಳ ದುಃಖ ಆಗಿದೆ, ಇಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿಗೆ ಬಂತಲ್ಲ. ಆಗ ಬೊಂಬಾಯಿಗೆ ಹೋಗಿ ಮುಂಬೈನಲ್ಲಿ ಅದರಲ್ಲಿ ಅದನ್ನು ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದ್ರು. ಆ ಸಮಯದಲ್ಲಿ 50 ವರ್ಷ ಹಿಂದೆ ಮುಂಬೈಗೆ ಹೋಗಿ ಅಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದ್ದಿರ್ಬೋದು ಅಂತ ಹೇಳೋದು ನಾವು ಅದನ್ನು ತಿಳ್ಕೊಳ್ಬೇಕು. ಅದನ್ನು ಸಹ ಈ ನಗರಸಭೆಯವರು ಯೋಚಿಸದೆ ನಿರ್ಲಕ್ಷ್ಯ ಭಾವನೆ ತೋರ್ತಿರೋದು ಭಾಳ ದುಃಖಕರ ಸಂಗತಿ. ಇನ್ನಾದರೂ ಎಚ್ಚೆತ್ತು ಆದಷ್ಟು ಬೇಗನೆ, ಯಾಕೆಂದರೆ ಆ ಸ್ಟ್ಯಾಚ್ಯೂ
ಊನಾಗಿದ್ದಂಥ ಸ್ಟ್ಯಾಚು ಈಗ ಪರಿಪೂರ್ಣವಾಗಿ ಅದು 2 ತಿಂಗಳಾಗಿದೆ ಅಲ್ಲಿ ಸರಿಯಾಗಿ ಮಾಡಿ ನಿಲ್ಲಿಸಿದ್ದಾರೆ ಅವರು ಮೈಸೂರಿನಲ್ಲಿ. ಆದರೂ ಇವರು ಅದನ್ನು ಈಗ ಬೇಕಾದಂಥ ಒಂದು ಅದರ ಕೂಸಲಿಗಿರುವಂಥ ಒಂದು ಕಟ್ಟೆಯನ್ನು ಕಟ್ಟಿ ಇದು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಭಾಳ ಬೇಸರ ಸಂಗತಿ. ಇನ್ನಾದರೂ ನಾನು ಕೇಳ್ಕೊಳ್ಳೋದಷ್ಟೇ, ಈ ಒಬ್ಬ ಮಹಾನಾಯಕರ ಸ್ಟ್ಯಾಚ್ಯೂವನ್ನು ಆದಷ್ಟು ಬೇಗ ನಿಲ್ಲಿಸುವಂಥ ಕೆಲಸವನ್ನು ಪುರಸಭೆಯವರು ಮಾಡಬೇಕು ಅಂತ ನಾನು ಸಾರ್ವಜನಿಕ ಪರವಾಗಿ ನಾನು ನೆನೆಸಿಕೊಳ್ತೇನೆ. ಅವರನ್ನ ಸರ್ಕಾರದ ಇನ್ನಿತರ ಕಾಮಗಾರಿಗಳಲ್ಲಿ ನಗರಸಭೆ ಅತ್ಯಂತ ನಿರ್ಲಕ್ಷ್ಯತೆ ವಹಿಸುತ್ತಿರುವುದು ಸುಳ್ಳಲ್ಲ. ಆದರೆ ದೇಶ ಕಂಡ ಮಹಾನ್ ಸೇನಾನಿಯ ಆದರ್ಶದ ದ್ಯೋತಕವಾಗಿರುವ ಇಂತಹ ಪ್ರತಿಮೆ ಮರು ಪ್ರತಿಷ್ಠಾಪನೆಯ ಹೊಣೆಯನ್ನು ತಾನೇ ಹೊತ್ತುಕೊಂಡು ಅಪಚಾರವೆಸಗುತ್ತಿರುವುದು ಮಾತ್ರ ದುರದೃಷ್ಟವೇ ಸರಿ. ಇನ್ನಾದರೂ ನಗರಸಭೆ ಪ್ರತಿನಿಧಿಗಳು ತಮ್ಮೊಳಗಿನ ಭಿನ್ನ ಭೇದಗಳನ್ನು ಬದಿಗೆ ಸರಿಸಿ ಹೊಂದಾಣಿಕೆಯಿಂದ ಕೆಲಸ ಮಾಡುವ ಅಗತ್ಯವಿದೆ. ತಪ್ಪಿದರೆ ಅಂಟಿದ ಕಳಂಕ ತೊಳೆಯಲು ಎಂದಿಗೂ ಅಸಾಧ್ಯ.